ಪ್ರಿಯ ಸ್ನೇಹಿತರೆ, ನಮ್ಮ ಟಿವಿ ಹಾವೇರಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮೆಕ್ಕೆಜೋಳ, ಹತ್ತಿ, ಜೋಳದಂತಹ ಬೆಳೆಯನ್ನು ಬೆಳೀತಾರೆ. ಆದರೂ ಅಲ್ಲಲ್ಲಿ ತೋಟಗಳಿಗೇನು ಕಡಿಮೆ ಇರಲ್ಲ. ನಾನಾ ಬಗೆಯ ತಮಗಿಷ್ಟವಿರುವ ತೋಟಗಳನ್ನು ಮಾಡಿಕೊಂಡು ಇದ್ದವರು ಕೂಡ ತುಂಬ ಚೆನ್ನಾಗಿದ್ದಾರೆ. ಅದರಲ್ಲಿ ಉತ್ತಮವಾದ ಆದಾಯವನ್ನು ತೆಗೆಯುವವರು ಕೂಡ ಇದ್ದಾರೆ. ಆ ಪೈಕಿ ಜಿಲ್ಲೆಯ ಸವಣೂರು ತಾಲೂಕಿನಲ್ಲಿ ಕಂಡುಬರುವಂತಹ ಈ ಪೇರಲ ತೋಟಕ್ಕೆ ನಾವು ಕಾಲಿಟ್ಟಿದ್ವಿ. ಅದ್ಭುತವಾದಂತಹ ಫಲವನ್ನು ಕೊಡುವ ಮೂಲಕ ರೈತರ ಜೀವನಕ್ಕೆ ಈ ತೋಟ ಬಂಗಾರವಾಗಿದೆ. ಈ ರೀತಿ ಪೇರಲ ಹಣ್ಣುಗಳನ್ನು ಗಿಡದ ತುಂಬೆಲ್ಲ ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಆದರೆ ಮಜಾ ಇರೋದೇ ಇಲ್ಲಿ. ಅಷ್ಟೊಂದು ಬೆಳೆಯನ್ನು ಕಷ್ಟಪಟ್ಟು ಹೇಗೋ ಗೊಬ್ಬರ ಕೊಟ್ಟು, ನೀರು ಹಾಯಿಸಿ, ಗಿಡಗಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯವನ್ನು ಒದಗಿಸಿದ ಬಳಿಕವೇ ಈ ಗಿಡಗಳು ರೈತನಿಗೆ ಒಲಿಯೋದು. ಆ ರೀತಿ ಒಲಿಸಿಕೊಂಡ ರೈತ ಹೇಳೋದೇನು ಗೊತ್ತಾ? ಬೆಳೆ ಏನೋ ಬರುತ್ತೆ ಸರ್, ಇದನ್ನು ಕಳ್ಳರಿಂದ ಕಾಪಾಡಿಕೊಳ್ಳೋದೇ ದೊಡ್ಡ ಕೆಲಸ. ಸ್ವಲ್ಪ ಯಾಮಾರಿದ್ರೂ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಅನ್ನುತ್ತಾರೆ. ಇನ್ನೊಂದೆಡೆ ಈ ಪೇರ್ಲ ತೋಟವನ್ನು ಮಾಡುವವರಿಗೆ ಏನೆಲ್ಲ ಸವಾಲುಗಳು ಎದುರಾಗ್ತವೆ, ಅವುಗಳನ್ನು ಹೇಗೆ ಬೆಳೆಸಬೇಕು ಎಂಬುದನ್ನು ಈ ರೈತರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೇಳಿ. ಇದು ಈಗ ನಿಮ್ಗೆ ಇದು ಹೆಂಗೆ ಫಲ ಹೆಂಗೆ? ಇದು ಫಲ ಇದು ದಿನಕ್ಕೆ ಏನಿಲ್ಲ ಅಂದ್ರೆ 1500 to 1000 ಕಾಯಿ ಬಂದೇ ಬರುತ್ತೆ ಫಸಲು. ಒಂದು ದಿನಕ್ಕೆ? ಒಂದು ದಿನಕ್ಕೆ 500 to 1000 ಕಾಯಿ ಬರ್ತೈತಿ. 1000 ಕಾಯಿ ಬರುತ್ತೆ. ಈಗ ನೀವು ಅದನ್ನ ಹೆಂಗ ಮಾರ್ಕೆಟಿಗೆ ಕೊಡ್ತೀರಾ? ಮಾರ್ಕೆಟ್ಗೆ ಅಲ್ರಿ, ಇಲ್ಲೇ ಬಂದು ಅವ್ರು 70 rupees ಕೆ ಜಿ ಹೆಂಗ್ ಕೊಯ್ತಾರ್ರಿ? ಒಂದು ಕೆಜಿಗೆ 70 rupees. ಒಂದು ಕೆಜಿಗೆ 70 rupees. ಒಂದ್ ದಿನಕ್ಕೆ ಹಂಗ್ ಎಷ್ಟು ಕೆಜಿ ಹಾಕತಿ? ಒಂದ್ ದಿನಕ್ಕೆ ಇದು ಒಂದು 1 quintal 1 quintal. ಒಂದ್ ದಿನಕ್ಕೆ? ಒಂದ್ ದಿನಕ್ಕೆ ಬರೋದ್ರಿ. ಈಗ ನೀವು ತೋಟ ಹಚ್ಚಿರಲ್ಲ, ಹ್ಞೂ, ಸಸಿ ತಂದು ಹಚ್ಚಿಂದ ಎಷ್ಟು ವರ್ಷದ ಫಲ ಇದು? ಸಸಿ ತಂದು ಹಚ್ಚಿಂದ 3 years ಫಲ ಚಲೋ ಆಗೈತ್ರಿ. ಇದು ಕಾಯಿ ಸೈಜ್ ದೊಡ್ಡದು. ಎಲ್ಲಿದ್ರಿ ಇದು ಬೀಜ? ಇದು ತಮಿಳ್ನಾಡ್ರಿ. ತಮಿಳ್ನಾಡಿಂದ ನೀವು ಅಲ್ಲಿಗೆ ಹೋಗಿ ತೊಗೊಂಬಂದ್ರಿ? ಅಲ್ಲಿಗೆ ಹೋಗಿ ಪಾರ್ಸಲ್ ತೊಗೊಂಬಂದ್ರಿ. ಎಷ್ಟು ಈ 1 acre ಕೆಟ್ಟ ಸಸಿ ಹೋಗ್ಕವು? ಈಗ ನಿಮ್ಮ 1 acre ಹೊಲ ಐತಿ, ಎಷ್ಟು ಹಚ್ಚಿರಿ? ಇದು 4 acres ಹೊಲಕ್ರಿ. ಒಂದು 1 acre 1000 ಅಗಿ ಅಂತ ಕುಂದಿರ್ತೈತ್ರಿ. ಒಂದ್ 1 acre 1000 ಅಗಿ ಕುಂದಿರ್ತೈತಿ? ಅಗಿ ಕುಂದಿರ್ತೈತ್ರಿ. ಒಂದ್ 1 acre ಅಗಿ ಅಂತಂದ್ರ ಇದು 4 acres ಅಲ್ರಿ, 4000 to 5000 ಮಟನ ಅಗಿ ನಾವು ತೊಗೊಂಬಂದಿದ್ದೇವ್ರಿ. ಈಗ ಎಷ್ಟು ವರ್ಷದ ಐತ್ರಿ ಇದು ಫಲ? ಇದು 6 years ಐತಾರಿ ಫಲ. ಆಗಿದೆ ನಿಮ್ಮ 3 years ಫಲ ಶುರು ಆಗಿದೆ, ಈಗ 6 years ಗಿಡ? 6 years ಗಿಡ ಅವ್ರಿ. 1 acre ಎಷ್ಟು ಖರ್ಚು ಬರ್ತದ್ರಿ? 1 acre ಏನಿಲ್ಲ ಅಂತ್ರಿ, ಇದು 50 rupees ಒಂದು ಅಗಿ ತೊಗೊಂಬಂದ್ರಿ. 50 rupees ಒಂದು ಅಗಿ? ಹ್ಞೂ ರೀ. ಹಾಂ, ಅಲ್ಲಿಂದ ಪಾರ್ಸಲ್ ತೊಗೊಂಬಂದು 1 acre ಒಂದು 50,000 1 lakh rupees ತನಕ. 1 lakh rupees ಇದ್ರ ಖರ್ಚಾ ಬರ್ತದೆ? ಖರ್ಚಾ ಬರ್ತದೆ. ಅಂತದ್ 3 years ಮಟ ಇದು ಮಾಡ್ಬೇಕಾ ನೀವು? ಹ್ಞೂ, 3 years ತನ ಬೆಳೆಸ್ಬೇಕ್ರಿ ಅವನ್ನ. ಅದ್ರ ನಂತರ 3 years ಮಟ ನಿಮ್ಗೆ 50,000 ಖರ್ಚು ಬಂತಂದ್ರೆ, ಹ್ಞೂ, 3 years ನಂತರ ಇದ್ರ ಫಲ 1 acre ಎಷ್ಟು ಸಿಗ್ಬೋದು ರೈತಗೆ? ಇದು 1 acre ಏನಿಲ್ಲ ಅಂದ್ರಿ, ಹ್ಞೂ, ಸಿಗ್ತೈತ್ರಿ. ಎಲ್ಲ ಮಳೆಗಾಲ ಆದಂಗ, ಮಳೆಗಾಲ ಆದಂಗ ನಮ್ಗೆ ನೀರು ಹೆಂಗೆ ಫಸಲು ಹೆಂಗೆ ಹೆಂಗೆ ಬರ್ತೈತಿ ಹಂಗಂಗೆ ಕಾಯಿಗೆ ಸಂತೆನೂ ಹೆಚ್ಚಿಗೆ ಹಾಕ್ಯಂತ ಹೋಗ್ತೈತಿ. ಹೆಚ್ಚಿಗೆ ಆದಾಗ ನಮ್ಗೆ ಎಲ್ಲ ವರ್ಕೌಟ್ ಆಗೇ ಹಾಕತ್ರಿ. ಕ್ವಿಂಟಲ್ಗೆ ಎಷ್ಟು ಹೆಂಗೆ ಕ್ವಿಂಟಲ್ ಕೊಡ್ತೀರಿ ನೀವು? ಕ್ವಿಂಟಲಿಗೆ ರೀ, ಕ್ವಿಂಟಲಿಗೆ ನಮ್ಮ 35,000 40,000. ಒಂದು ಕ್ವಿಂಟಲ್ 35-40,000 ಐತಿ. ಅಂಥದ್ದು ಒಂದು ದಿನಕ್ಕೆ ಎಷ್ಟು ಕ್ವಿಂಟಲ್ ಇದು ಹಾಕತ್ರಿ ನಿಮ್ದು? ದಿನಕ್ಕೆ ಒಂದು ದಿನಕ್ಕೆ ಇದ್ರ ಕಾಯಿ ಫಲದ ಮ್ಯಾಗೆ ಸಿಕ್ಕಸಿದ್ರಿ. ಹಾಂ, ಅಂದ್ರೆ ಒಂದು 1 acre ಒಬ್ಬನಿಗೆ ಒಂದು ರೈತನಿಗೆ ಎಷ್ಟು ಲಕ್ಷ ಒಂದು ಆದಾಯ ಸಿಗ್ಬೋದು? ಆದಾಯ ಒಂದು 1 acre ರೀ ಅವರಿಗೆ 2.5 to 3 ಮಿನಿಮಮ್ ಸಿಕ್ಕಸಿದ್ರಿ. ಒಂದು ವರ್ಷಕ್ಕೆ 2.5 to 3 lakh rupees ಮಿನಿಮಮ್ ಸಿಕ್ತೈತ್ರಿ. ಈಗ ಇದು ಒಂದ್ಸರಿ ಹಚ್ಚಿದ ಮೇಲೆ ಎಷ್ಟು ವರ್ಷದ್ರಿ ಇದು ಆಯಸ್ಸು ಎಷ್ಟಿದೆ? ಇದ್ರದ್ದು ಆಯಸ್ಸು ಅಲ್ರಿ, ಇದ್ರದ್ದು ಈಗ ಗಿಡ ಅಂತೂ ಚಲೋ ಅದ ಅಲ್ರಿ, ಈಗ ಗಿಡ ಸಿಡಿ ಹೈಲಿ ಮಟನೂ ನಮಗೆ ಫಲ ಸಿಕ್ಕಸಿಗ್ತೈತಿ. ಅಂದಾಜು ಎಷ್ಟು ವರ್ಷ ಆಗ್ಬೋದು? ಅಂದಾಜು ಇನ್ನೊಂದು 5-6 years ಬರ್ಬೋದು, 10 years ಬರ್ಬೋದು. ಹಿಂಗೆ ಅಂದ್ರೆ ಹಚ್ಚಿಂದ ಒಂದು 10-15 years ಮೋಸಿಲ್ಲ? ಮೋಸಿಲ್ಲ. ಒಂದು 3 years ಕಷ್ಟಪಟ್ರೆ ಒಂದು 15 years ಮಟ ಫಲ ತಿನ್ಬೋದು. ಒಂದು ವರ್ಷಕ್ಕೆ 3 lakh rupees ಹಂಗೆ ಒಂದು 15 years ಮಟನ ತಿನ್ಬೋದು. ತಿನ್ಬೋದು. ಯಾರು ಈ ಮಾಲಕರು? ಯಾವ ಊರ್ನವ್ರು? ಮನ್ನಂಗಿ ರೀ. ಮನ್ನಂಗಿ ಮಾಲಕರು? ಮನ್ನಂಗಿ ಮಾಲಕರು. ಹಾಂ, ಈಗ ಹೆಂಗೆ ಇದನ್ನ ಹರಿಯಕ್ಕೆ ಎಷ್ಟು ಆಳು? ಒಂದು ದಿನಕ್ಕೆ ಎಷ್ಟು ಆಳು? ದಿನಕ್ಕೆ ಒಂದು 5-6 hours ಅಂತೂ ಸತತ. ಇದಕ್ಕೆ ಟೈಮ್ ಐತಲ್ರಿ, ಅಂದ್ರೆ ಇಷ್ಟು ಗಂಟೆ ಒಳಗೆ ಹರಿಬೇಕು ಅನ್ನಂಗೆ? ಅದೇನಿಲ್ಲ, ಅದೇನಿಲ್ಲ. ಬೆಳಿಗ್ಗೆ 8 ಒಳಗೆ ಹರಿದು ಕಾಯಿ ಅಂತ ಬಲ್ತಾ ಬಿಟ್ಟಿರ್ತಾವ ರೀ. ಹಾಂ, ತೊಗೊಂಡು ಹೋಗಿ ಹೋಗ್ತಾರೆ. ಎಲ್ಲಿ ಇರುವ ಮಾರ್ಕೆಟ್ ನಿಮ್ಗೆ? ಇದು ಹಾವೇರಿಗೆ ಹೋಗ್ತೈತಿ, ಸವಣೂರು.
ಅಂದ್ರೆ ಕಾಯಂ ಒಬ್ಬರಿಗೆ ಕೊಡಲ್ಲ ನೀವು? ಹಾ, ಒಬ್ಬರಿಗೆ ಕೊಡೋದಲ್ಲ. ಬಂದ್ ಮಾತಾಡ್ಕೊಂಡು ಹೋಗಿರ್ತಾರ? ಮಾತಾಡ್ಕೊಂಡು ಹೋಗಿರ್ತಾರ. ಅವ್ರು ಬಾಕ್ಸ್ ಗಂಟ್ಲೆ ತರ್ತಾನೆ, ಹಿಂಗ ತೂಕ ಮಾಡಿ ಪಟ್ಟಿ ಸೀರ್ಸಿ ಹೋಗ್ತಾರೆ. ರೇಟ್ ಮೊದಲು ಮಾತಾಡ್ತಾರೆ, ಹಿಂಗ ತೂಕ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ. ತಗೊಂಡು ಹೋಗ್ಬಿಡ್ತಾರೆ. ನಿಮ್ ಮಾಲ್ ಎಲ್ಲೆಲ್ಲಿ ಹೋಗತ್ತ ನಿಮ್ದು? ಸೌನೂರು, ಹಾವೇರಿ. ಅಲ್ಲ, ಹೊರ ಜಿಲ್ಲೆಕ್ಕೆ ಅಂದ್ರ? ಹೊರ ಜಿಲ್ಲೆಕ್ಕೆ ದಾವಣಗೆರೆ ಪಾವನಗಿರಿ ಬಸ್ ನಾಗ ಹೋಗ್ತಾರೆ. ಈಗ ಲೋಡ್ ಗಟ್ಲೆ ಅಂತಂದ್ರೆ ಹೋಯ್ತಾರಲ್ಲ ಇವ್ರು, ಅವ್ರು ಬೇರೆ ಬೇರೆ ಜಿಲ್ಲೆಕ್ಕೆಲ್ಲ ಹೋಗ್ಕೊಂಡ್ರೆ ಹೋಗ್ರಿ. ಇದು ಯಾವ ಜಾತಿ ಇದ್ರಿ? ಇದು ಬಲವಾನ್. ಬಲವಾನ್? ಬಲವಾನ್ ಜಾತಿ. ಬಲವಾನ್ ಜಾತಿ. ಇದು ಪ್ಯಾರಲಿನ ಜಾತಿ ಒಳಗ ದೊಡ್ಡದನ್ರಿ? ದೊಡ್ಡದ. ದೇಕ್ರೆ ಹೆಂಗಿರ್ತತಿ? ಗೊಬ್ಬರ ಹಸದಾಗಿರ್ಬೋದು, ಗೊಬ್ಬರ ಹಾಕೋದಾಗಿರ್ಬೋದು, ನೀರ್ ಹಸೋದು, ಈ ಆಳಿನ ಖರ್ಚು ಏನ್ ಇದ್ರ ಕೆಲಸ ಏನಿರ್ತತಿ? ಇದಕ್ಕೆ ಗಿಡ ಹಚ್ಚಿಂದ ರೀ, ಕಳೆ ತೆಗೆದ್ರಿ, ಕಸ ಓಟು ಕೈ ಓದ್ಕೋದು, ಗಿಡದ ಬಟ್ಟಿಗೆ ಹೊಕ್ಕಂತ ಹೋಗ್ಬಿಟ್ರಿ. ಅದನ್ನ ಕೊಯ್ದು ಅಲ್ಲೇ ಹಾಕ್ತೀರಿ? ಅಲ್ಲೇ ಹಾಕ್ತೀವಿ. ಅದೇ ಗೊಬ್ಬರ? ಅದೇ ಗೊಬ್ಬರ ಹಾಕ್ತೀವಿ, ಸಾವಯವ ಗೊಬ್ಬರ ಅದಂಗೆ ಹಾಕ್ತೀವಿ. ಇದಕ್ಕೆ ಹೆಚ್ಚಾನ ಹೆಚ್ಚು ನಾವು ತಿಪ್ಪಿ ಗೊಬ್ಬರ ಕೊಡೋದ್ರಿಂದ ಹೆಚ್ಚಿನ ಫಲ ಸಿಗ್ತೈತಿ. ಸರ್ಕಾರಿ ಗೊಬ್ಬರಕ್ಕಿಂತ ತಿಪ್ಪಿ ಗೊಬ್ಬರ? ಹಾಂ, ತಿಪ್ಪಿ ಗೊಬ್ಬರ ಭಾಳ ಹಾಕ್ತೀವಿ. ನೀರಿಂದ ಹೆಂಗೆ ಇದಕ್ಕೆ? ನೀರಿಂದು 15 ದಿನಕ್ಕೊಮ್ಮೆ ನೀರು ಕೊಟ್ಟರೆ ಸಾಕು. 15 ದಿನಕ್ಕೊಮ್ಮೆ ನೀರು ಕೊಟ್ಟರೆ ಸಾಕು? ಹಾಂ, ಸಾಕು ರೀ. ಆರಾಮ ಫಲ ಸಿಗುತ್ತೆ? ಆರಾಮ ಸಿಗ್ತೈತೆ. ಮತ್ತು ಈಗ ಆಳಿನ ಖರ್ಚು ಅಂತಂದ್ರೆ ಹೆಂಗೆ ಇರ್ತದೆ? ಆಳಿನ ಖರ್ಚು ಅಂದ್ರೆ ಕಾಯಿ ಹರಿಯೋತ್ನಾಗ ರೀ, ಒಟ್ಟು ಕಸ ಪುಸ ಕೇಳೋತ್ನಾಗ, ಅದನ್ನ ಬಿಟ್ಟು ಮತ್ತೊಂದೇನಿಲ್ಲ. ಇದಕ್ಕೆ ಸೀಸನ್ ಅಂತ ಐತೆ? ಅನಾದಿ 12 ತಿಂಗಳು. ಇದು ಸೀಸನ್ ಅಂದ್ರೆ ದೀಪಾವಳಿ ಒಳಗೆ, ದೀಪಾವಳಿ ಕಾಯಿ ಮಳೆಗಾಲ ಜಾಸ್ತಿ ಆಗಿರ್ತಾವ್ರಿ, ದೀಪಾವಳಿ ಮಟನ ಬೇಕಾದಂಗೆ ಕಾಯಿ ಇರ್ಬೋದು. ಅಲ್ಲ, ನೀವು ಮಾರಾಟಕ್ಕೆ? ಹಾಂ, ಮಾರಾಟಕ್ಕೆ ಎಲ್ಲ ಅನುಕೂಲ ಆಗ್ತೈತೆ. ಮಳೆಗಾಲದಾಗ ಅಂದ್ರೆ ಒಂದು 2 ತಿಂಗಳು ಮಾತ್ರ ಫಲ ಕಡಿಮೆ ಆಗ್ತೈತೆ. ಮಳೆಗಾಲದಾಗ ಒಂದು 2 ತಿಂಗಳು ಕಡಿಮೆ? ಹಾಂ, ಕಡಿಮೆ ಆಗ್ತೈತೆ. ಅನಾದಿ ಇದ್ದೇ ಇರ್ತೈತೆ? ಹಾಂ, ಅನಾದಿ ಇದ್ದೇ ಇರುತ್ತೆ. ಇದಕ್ಕೆ ನೋಡ್ಕೊಳಕ್ಕೆ ಬೇಕಾಗ್ಬೇಕು ಚೆನ್ನಾಗಿ? ಹಾಂ, ಬೇಕಾಗ್ಬೇಕು ರೀ. ಅನಾದಿ ಒಬ್ಬ ತೋಟದಂತಲ್ಲಿ ಒಬ್ಬ ಕಾಯಿ ಆದಾರೆ. ಹಾಂ, ಈಗ ಒಬ್ರು ಅಜ್ಜರ್ ನೋಡಿದ್ವಿ ಅಲ್ಲಿ, ಅವರು ಇಲ್ಲಿ ಕಾದಂಗ ಆತು, ಅಲ್ಲಿ ಮತ್ತೆ ಇಲ್ಲಿ ಹಣ್ಣಾಗಿದ್ರೆ ಅಲ್ಲಿ ಹರಿದು ರೋಣಾಗು ಮಾಡ್ತಾರೆ. ಹಾಂ, ರೋಣಾಗು ಮಾಡ್ತಾರೆ. ನಿಮ್ಮ ಹೆಸರು? ಪೂರ್ತಿ ಶಿವರಾಜ ಸಿದ್ದನಕೋಟ್ರು, ದೇವಿಗಿರಿ. ಕೇಳ್ತಿರಲ್ವಾ ಸ್ನೇಹಿತರೆ, ಈ ಪೇರ್ಲ ತೋಟ ಇಷ್ಟೊಂದು ಫಲವನ್ನು ಕೊಟ್ಟಿರಬೇಕಾದ್ರೆ ರೈತರು ಎಷ್ಟೊಂದು ಕಷ್ಟಪಟ್ಟು ಕೆಲಸವನ್ನು ಮಾಡಿರ್ತಾರೆ, ಆ ತೋಟವನ್ನು ಎಷ್ಟೊಂದು ಕಾಪಾಡ್ಕೊಂಡಿರ್ತಾರೆ ಅನ್ನೋದನ್ನು. ಫಲ ಕೊಡೋವರೆಗೂ ಒಂದು ರೀತಿ ತೋಟವನ್ನು ದೇಖರೇಖೆ ಮಾಡಿದ್ರೆ ಅದು ಫಲವನ್ನು ಕೊಟ್ಟ ನಂತರ ಇನ್ನಷ್ಟು ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ, ಅಷ್ಟೇ ಸೆಕ್ಯೂರಿಟಿಯಾಗಿ ಕಾಯಬೇಕಾಗುತ್ತೆ, ಅಂದಾಗ ಮಾತ್ರ ನಮ್ಮ ಫಲ ಉಳಿಯುತ್ತೆ. ನೀವು ಕೇಳಿರ್ಬೋದು, ಒಂದು ದಿನಕ್ಕೆ 1 ಕ್ವಿಂಟಲ್ ಕಾಯನ್ನು ಹರಿತಾರೆ ಕೇವಲ 4 ಎಕರೆಯಲ್ಲಿ. ಅಂದರೆ ಕ್ವಿಂಟಲ್ಗೆ ನಿಮಗೆ 35,000-40,000 ರೂಪಾಯಿ ಬೆಲೆ ಇದೆ. ಅಂದರೆ ಒಬ್ಬ ರೈತ 3 ವರ್ಷಗಳ ಕಷ್ಟಪಟ್ಟು ನಂತರ ಇದನ್ನು 35,000-40,000 ರೂಪಾಯಿನ ಫಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ದಿನಕ್ಕೆ ದುಡಿತಾ ಇದ್ದಾನೆ. ಅಂದರೆ ಇದನ್ನು ನೀವೀಗ ಅವರ ಬಾಯಿಂದನೇ ಕೇಳಿದ್ದೀರಿ, ನೀವು ನಂಬಲೇಬೇಕಾದಂಥ ವಿಷಯ. ನೀವು ಕೂಡ ಪೇರಲ ತೋಟವನ್ನು ಹಾಕಬೇಕನ್ಸಿದ್ರೆ ಇದೆಲ್ಲವನ್ನು ನೋಡಿರ್ತೀರಾ, ಜೊತೆಗೆ ಅವರು ಹೇಳಿರ್ತಕ್ಕಂತಹ ಬಲವಾನ್ ತಳಿಯ ಪೇರಲವನ್ನು ಹಾಕಿದ್ರೆ ಖಂಡಿತ ನಿಮಗೂ ಇದೇ ರೀತಿ ಫಲ ಸಿಗ್ಬೋದು. ಅದರ ಜೊತೆಗೆ ತಿಳಿದುಕೊಂಡಂಥವರ ಮಾರ್ಗದರ್ಶನದೊಂದಿಗೆ ತೋಟವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಟಿವಿ ಹಾವೇರಿ, ಇದು ನಮ್ಮ ಜಿಲ್ಲೆ, ನಮ್ಮ ಹೆಮ್ಮೆ.